ಇವತ್ತು ಗಣಪತಿ ಮಂತ್ರವನ್ನು ಹೇಳಿದಾಗ ಯಾವ ಚಿತ್ರಣ ಆ ನೀರಿನಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ರೂಪುಗೊಳ್ಳುತ್ತದೋ, ಇದನ್ನ ನಾವ್ ಹೇಳಿದ್ದಲ್ಲ ಕಣ್ರಿ, ನಾವ್ ಹೇಳಿದ್ರೆ ಮತ್ತೆ ವಿಶ್ವ ಹಿಂದೂ ಪರಿಷತ್ನವ್ರು ಹೇಳಿದ್ದಾರೆ, ಚಡ್ಡಿಗಳು ಹೇಳಿದ್ದಾರೆ, ಅದೆಲ್ಲ ಶುರುವಾಗುತ್ತೆ. ಇದನ್ನ ಫ್ರೆಂಚ್ ವಿಜ್ಞಾನಿಗಳು ಹೇಳಿದ್ದಾರೆ, ಜರ್ಮನ್ ವಿಜ್ಞಾನಿಗಳು ಹೇಳಿದ್ದಾರೆ. ಆ ನೀರಿನ ಮೇಲ್ಗಡೆ ಯಾವ ಒಂದು ಚಿತ್ರಣ ಶುರುವಾಗ್ತದೋ ಅದಕ್ಕೆ ತಕ್ಕಂತೆ ಚೌಕಾಕಾರದಲ್ಲಿ, ತ್ರಿಕೋಣಾಕಾರದಲ್ಲಿ ಮತ್ತು ಗೋಲಾಕಾರದಲ್ಲಿ ಆ ಮಂಡಲಗಳು, ಆ ಶಕ್ತಿಯನ್ನ ನಾವು ಯಾವ ಶಕ್ತಿಯನ್ನು ಅಧಿಷ್ಠಾನ ಮಾಡ್ತೀವೋ ಆ ಶಕ್ತಿಗೆ ತಕ್ಕಂತೆ ಅದು ರೂಪುಗೊಳ್ಳುತ್ತೆ. ಉದಾಹರಣೆಗೆ ಇವತ್ತು ತ್ರಿಕೋನ ಇದೆ, ತ್ರಿಕೋನ ನನ್ನ ಮುಕ್ಕಳೆ ಮುಖ ಮಾಡಿದ್ರೆ ಅದು ಶಕ್ತಿಯ ಸಂಕೇತ, ಮೇಲ್ಗಡೆ ಮುಖ ಮಾಡಿದ್ರೆ ಅದು ಪುರುಷ ಸಂಕೇತ. ತಾಂತ್ರಿಕ ಮಹೇಂದ್ರಾಗಮದಲ್ಲಿ ತುಂಬಾ ಸುಂದರವಾಗಿ ದೇವಸ್ಥಾನಗಳು, ಯಂತ್ರಗಳು ಇದರ ಬಗ್ಗೆ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಈ ಚಕ್ರಾಕಾರದಲ್ಲಿ ಇರತಕ್ಕಂಥದ್ದು ಅದು ಈ ಆಕಾಶದ ಸಂಕೇತ. ನಾವು ಹಾಕ್ತಕ್ಕಂಥ ಏನು ಇದಿದೆ, ಚೌಕಾಕಾರ ಇದೆ, ಅದು ಭೂಮಿಯ ಸಂಕೇತ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಆ ಡಿಸೈನ್ ಏನಿದೆ, ಶಬ್ದ ತರಂಗಗಳು ನೀರಿನ ಮೇಲೆ ಮತ್ತು ವಾತಾವರಣದಲ್ಲಿ ಪರಿಣಾಮವನ್ನು ಏನು ಉಂಟು ಮಾಡುತ್ತವೆ ಅದಕ್ಕೆ ತಕ್ಕಂತೆ ಯಾವ ಆಕೃತಿ ನಿರ್ಮಾಣ ಆಗುತ್ತೆ, ಅದೇ ಆಕೃತಿನೇ ನಾವು ಇವತ್ತು ಬರೀತಕ್ಕಂಥ ದೇವರ ಮಂಡಲಗಳು. ಜಿಯೋಮೆಟ್ರಿಕಲ್ ಡ್ರಾಯಿಂಗ್ ಅಂತ ಅವರು ಕರೀತಾರೆ, ನಾವು ಮಂಡಲಗಳು ಅಂತ ಕರಿತೀವಿ. ನಮ್ಮ ಜನರಿಗೆ ಮಂಡಲಗಳು ಅಂತಂದ್ರೆ ಹೇಳಿದ್ರೆ ಅರ್ಥ ಆಗುದಿಲ್ಲ, ಜಿಯೋಮೆಟ್ರಿಕಲ್ ಡ್ರಾಯಿಂಗ್ ಅಂತಂದ್ರೆ ಬೇಗ ಖೋಪಡಿಗೆ ಹೋಗುತ್ತೆ. ಯಾಕೆ ಇಂಗ್ಲಿಷ್ನಲ್ಲಿ ಹೇಳ್ಕೊಟ್ಟಿದ್ದಾರೆ, ಮಂಡಲಗಳು ಅಂತಂದ್ರೆ ಗೊತ್ತಾಗುದಿಲ್ಲ. ಮೇರುಮಂಡಲಗಳು, ಮೇರುಮಂಡಲ ಅಂತಂದ್ರೆ ಇವತ್ತು ನಾವು ಶ್ರೀಚಕ್ರವನ್ನು ನೋಡಿದ್ವಿ, ಶ್ರೀಚಕ್ರ ಮೇರು ಸ್ವಲ್ಪ ಎತ್ತರಕ್ಕೆ ಇರತಕ್ಕಂತ ನೋಡ್ತೀವಿ. ಕೆಳಗಡೆ ಇದ್ರೆ 2D, ಮೇಲ್ಗಡೆ ಇದ್ರೆ 3D, ಅಷ್ಟೇ ವ್ಯತ್ಯಾಸ. ಅವರಿಗೆ ಈ ಮೇರು ಯಂತ್ರ ಅಂತಂದ್ರೆ ಗೊತ್ತಾಗ್ಲಿಕ್ಕಿಲ್ಲ, 3D ಮಾಡೆಲ್ ಅಂತಂದ್ರೆ ಗೊತ್ತಾಗುತ್ತೆ, 3D ಮಾಡೆಲ್ ಅಂತಂದ್ರೆ ಗೊತ್ತಾಗುತ್ತೆ. ಹಾಗೆಯೇ ಈ ನಮ್ಮ ಪರಂಪರೆ ಏನಿದೆ ಸ್ವಾಮಿ, ಇದು ಅತ್ಯಂತ ವೈಜ್ಞಾನಿಕವಾಗಿರತಕ್ಕಂತಹ ಪರಂಪರೆ, ವೈಜ್ಞಾನಿಕವಾಗಿರತಕ್ಕಂತಹ ಪರಂಪರೆ. ರುಸ್ತುಂ ರಾಯ್ ಹೇಳಿದಾಗೇನೆ ನಾವು ಹೇಳತಕ್ಕಂತಹ ಮಂತ್ರಗಳು, ನಾವು ಮಾಡತಕ್ಕಂತಹ ಕ್ರಿಯೆಗಳು, ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ನಾವು ಏನನ್ನ ಸಂಪ್ರದಾಯವನ್ನು ಬಳಸ್ಕೊಂಡು ಹೋಗ್ತಾ ಇದೀವೋ ಇದು ಕೇವಲ ಆಚರಣೆ ಅಲ್ಲ, ಇದರ ಹಿಂದ್ಗಡೆ ವಿಜ್ಞಾನ ಇದೆ. ರುಸ್ತುಂ ರಾಯ್ ಹೇಳ್ತಾನೆ, ಡಿಎನ್ಎ ಪ್ಯೂರಿಫಿಕೇಶನ್ ಆಗಬೇಕು ಅಂತ ಆದ್ರೆ ನಾವು ಮಂತ್ರಗಳನ್ನ ಬಳಸಬೇಕು ಅಂತ. ಈ ಗಾಯತ್ರಿ ಏನಿದೆ ಇದು ಕೇವಲ ಪುಣ್ಯ ಕೊಡತಕ್ಕಂತಹ ಮಂತ್ರ ಅಲ್ಲ ಕಣ್ರಿ, ನಮ್ಮ ಜೆನೆಟಿಕ್ ಪ್ಯೂರಿಫಿಕೇಶನ್ ಇದು ಹೇಳಿದ್ರೆ ಬೇಗ ಎಷ್ಟೋ ಮಂದಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಅವರದೇ ಭಾಷೆಯಲ್ಲಿ ಹೇಳಬೇಕು ಅಂತಾದ್ರೆ ಧ್ವನಿಯನ್ನ ಹೇಗೆ ಡಿಎನ್ಎ ಸೆರೆದು ಹಿಡಿದಿಟ್ಕೊಳ್ತದೋ, ಮಂತ್ರಗಳು ಹೇಳಿದಾಗ ಒಂದು ಕರಾರುವಕ್ಕಾಗಿರತಕ್ಕಂತಹ ಧ್ವನಿ ತರಂಗಗಳು ಅದರ ಮೇಲೆ ಪ್ರಯೋಗ ಆದಾಗ ಆ ಎಲ್ಲ ಅಣುಗಳು ಸೇರ್ಕೊಳ್ಳುತ್ತವೆ. ಆ ಅಣುಗಳು ಸೇರಿಕೊಂಡಾಗ ಮಧ್ಯದಲ್ಲಿ ಧ್ವನಿ ತರಂಗಗಳು ಏನಿರುತ್ತೆ ಅದು ಹೊರಗಡೆ ಹೋಗುದಿಲ್ಲ, ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಇದು ಬರುತ್ತೆ, ಅಣುಭೌತಶಾಸ್ತ್ರದಲ್ಲಿ ಇದು ಬರುತ್ತೆ. ಹೀಗೆ ಆ ಏನು ಧ್ವನಿ ತರಂಗಗಳಿದಾವೆ ಅದು ನಮ್ಮ ಡಿಎನ್ಎ ಸ್ಟ್ರಕ್ಚರ್ ಅನ್ನ ನಿಧಾನವಾಗಿ ಚೇಂಜ್ ಮಾಡ್ತಾ ಹೋಗುತ್ತೆ. ಇವತ್ತು ಅಪ್ಪ ಎಷ್ಟು ಬುದ್ಧಿವಂತ ಇರ್ತಾನೋ ಇದೇ ಗಾಯತ್ರಿಯ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅಪ್ಪನಿಗಿಂತ ಮಗ ಬುದ್ಧಿವಂತ ಆಗಿರ್ತಾನೆ. ಎಲ್ಲೋ ತಾಸು ದಿವಸಕ್ಕೊಂದು ಅರ್ಧ ತಾಸು, ಒಂದ್ ತಾಸು 108 ಗಾಯತ್ರಿ ಬಗ್ಗೆ ಗಜಂ ಪಡೆಯವರು ಹೇಳಿದ್ರು ಮಿನಿಮಮ್ ಇಷ್ಟು ಮಾಡಬೇಕು ಅಂತ. ಕನಿಷ್ಠ 3-4 ಸಾವಿರ ಗಂಟೆಗಳ ಕಾಲ ಯಾವ ಮಂತ್ರವನ್ನು ನಾವು ಸಾಧನೆ ಮಾಡ್ತೀವೋ ಅವತ್ತು ಆ ಪ್ರಕೃತಿ ಬಾಯ್ಬಿಟ್ಟಕ್ಕೆ ಶುರುವಾಗುತ್ತೆ. ಪ್ರಕೃತಿ ಆ ಬಂದು ಆ ಶಬ್ದಗಳು ನಮ್ಮ ಹತ್ರ ಬಂದು ನಮ್ಮನ್ನು ಉಪಯೋಗಿಸು ಅಂತ ಹೇಳ್ತವೆ. ಆ ತಾಯಿ ಬಂದು ಮಾತಾಡ್ತಾಳೆ, ಗಾಯತ್ರಿ ಬಂದು ಮಾತಾಡ್ತಾಳೆ, ಪ್ರಕೃತಿ ಮಾತಾಡ್ತಾಳೆ, ಇಲ್ಲಿನ ಗಾಳಿ ಮಾತಾಡುತ್ತೆ, ಇಲ್ಲಿನ ಸಂಪೂರ್ಣ ಸೃಷ್ಟಿ ನಮ್ಮ ಜೊತೆಗೆ ಮಾತಾಡುತ್ತೆ ಆ ಗಾಯತ್ರಿ ಒಲಿದಾಗ. ಆದ್ರೆ ಗೊತ್ತಿರಬೇಕು ಗಾಯತ್ರಿ ಅಂತಂದ್ರೆ ಏನು, ಆ ಶಬ್ದ ತರಂಗಗಳು ನನ್ನ ಶಕ್ತಿ ಕೇಂದ್ರಗಳ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತವೆ, ಆ ಶಬ್ದ ತರಂಗಗಳು ನಮ್ಮ ಶಕ್ತಿ ಕೇಂದ್ರಗಳಲ್ಲಿ ಯಾವ ಸ್ವಭಾವವನ್ನು ಹುಟ್ಟು ಹಾಕ್ತವೆ, ನಮ್ಮ ನಾಡಿಗಳನ್ನು ಹೇಗೆ ಶುದ್ಧೀಕರಿಸ್ತವೆ, ಯಾವ ಶಕ್ತಿ ಕೇಂದ್ರದಿಂದ ಯಾವ ಸ್ವಭಾವಗಳು. ಉದಾಹರಣೆಗೆ ಯಾರಿಗಾದರೂ ಕೂಡ ಅಲೌಕಿಕವಾಗಿರತಕ್ಕಂಥ ಒಂದು ಶಕ್ತಿ ಬೇಕು ಅಂತಂದ್ರೆ ಇದೇ ಓಂ ಭೂರ್ಭುವ ಸ್ವಹ ತತ್ ಸವಿತುರ್ವರೇಣ್ಯಂ ಭರ್ಗು, ಇದನ್ನೇ ನಾವು ಸಾಮಾನ್ಯವಾಗಿ ನಾವು ಸಂಕಲ್ಪ ಮಾಡಬೇಕಾದ್ರೆ ಕೈ ಎದೆ ಇಲ್ಲ ಮುಟ್ಕಂತೀವಲ್ಲ, ಓಂ ಭೂ ಓಂ ಭುವ ಓಂ ಸುವಹ ಅಂತ ಹೇಳ್ತೀವಲ್ಲ. ಯಾವತ್ತೂ ಕೂಡ ಈ ಭೂಮ ಪ್ರದೇಶವನ್ನ ಮುಖವಾಗಿ ಇಟ್ಟುಕೊಂಡು ನಾವು ಗಾಯತ್ರಿಯನ್ನು ಮಾಡ್ತೀವಿ ಅಂತಂದ್ರೆ ಅವನಲ್ಲಿ ಒಂದು ಹೊಸ ಶಕ್ತಿಯ ಪ್ರಚೋದನೆ ಆಗುತ್ತೆ.
ಪ್ರತಿಯೊಂದು ಎದೆ ಮೇಲೆ ಇಟ್ಟುಕೊಂಡಾಗ, ತಲೆ ಮೇಲೆ ಇಟ್ಟುಕೊಂಡಾಗ, ಇದು ಎದುರುಗಡೆ ಭೂಮಧ್ಯದಲ್ಲಿ ಇಟ್ಟುಕೊಂಡಾಗ ಒಂದೊಂದು ಶಕ್ತಿಯ ಪ್ರಚೋದನೆ ಆಗುತ್ತೆ. ಗಾಯತ್ರಿ ಕಾಟಾಚಾರದ ಒಂದು ಶಬ್ದಗಳ ಸಂಕೀರ್ಣ ಅಲ್ಲ ಕಂಡ್ರಿ ಅದು. ಆ ಶಬ್ದಗಳ ಆ ಅಕ್ಷರಗಳ ಮಧ್ಯದಲ್ಲಿರ್ತಕ್ಕಂತಹ ಒಂದು ತಾಕತ್ತೇನಿದೆ, ವೈಬ್ರೇಷನ್ ಇದೆ. ಇದು ಜಗತ್ತನ್ನ ಜೋಡಿಸುತ್ತೆ, ಜಗತ್ತನ್ನ ನಮ್ಮ ಎದುರುಗಡೆ ತಂದಿಡತ್ತೆ, ಆ ಜಗತ್ತನ್ನ ನಮ್ಮ ಎದುರುಗಡೆ ಬಿಚ್ಚಿ ತೋರಿಸುತ್ತೆ. ಅಂತಹ ಒಂದು ಮಹಾಮಂತ್ರ ಗಾಯತ್ರಿ, ಮಹಾಮಂತ್ರ ಗಾಯತ್ರಿ. ಇದನ್ನ ನಾವು ಕೇವಲ ಪುಣ್ಯಕ್ಕೋಸ್ಕರ ಆಚರಣೆ ಮಾಡೋದಲ್ಲ, ಬದಲಾಗಿ ಈ ಶರೀರ ಅಂತಕ್ಕಂತಹ ಒಂದು ಕೊಡುಗೆ ಭಗವಂತ ಏನು ಕೊಟ್ಟಿದ್ದಾನೆ, ಈ ಶರೀರದ ಮುಖಾಂತರ ಭಗವಂತನನ್ನ ನೋಡ್ತಕ್ಕಂತ ಒಂದು ಹೊಸ ದಾರಿಯಲ್ಲಿ ಹೆಜ್ಜೆನ ಇಡ್ಲಿಕ್ಕೆ ನಾವು ಮಾಡಬೇಕಾಗಿರತಕ್ಕಂತಹ ಅನುಷ್ಠಾನ ಗಾಯತ್ರಿ, ಅನುಷ್ಠಾನ ಗಾಯತ್ರಿ. ಒಟ್ಟು ನನಗೆ ದುಡ್ಡು ಕೊಡು, ನಾನು ಹೇಳಿದ್ದನ್ನೆಲ್ಲ ಮಾಡಿಕೊಡು, ಭೌತಿಕ ಅಪೇಕ್ಷೆಗೋಸ್ಕರ ಗಾಯತ್ರಿ ಅಲ್ಲ, ಬದಲಾಗಿ ನನಗೆ ಕಾಣದ ಜಗತ್ತೇನಿದೆ ಆ ಕಾಣದ ಜಗತ್ತನ್ನ ತೆರೆದಿಡತಕ್ಕಂತಹ ಅದ್ಭುತ ಮಹಾಮಂತ್ರ ಗಾಯತ್ರಿ, ಅದ್ಭುತ ಮಹಾಮಂತ್ರ ಗಾಯತ್ರಿ. ಆ ಗಾಯತ್ರಿಯ ಅನುಷ್ಠಾನಕ್ಕೋಸ್ಕರ ನಮ್ಮ ವಿಪ್ರ ಪರಂಪರೆಯಲ್ಲಿ ಉಪನಯನ ಅಂತ ಮಾಡ್ತೀವಿ, ಉಪನಯನ ಅಂತ ಮಾಡ್ತೀವಿ. ಇಷ್ಟು ದಿವಸಗಳ ಕಾಲ ಏನೊಂದು ಬಾಲ್ಯದ ಆಟಗಳು ಅಥವಾ ಬಾಲ್ಯದ ಅನೇಕ ನಮ್ಮ ಆಗುಹೋಗುಗಳೇನಿತ್ತು, ಇಲ್ಲಿಂದ ಮುಂದೆ ಅನಾಲಿಟಿಕಲ್ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಇಷ್ಟು ದಿವಸಗಳ ಕಾಲ ವಯಸ್ಸಿನಲ್ಲಿ 7ನೇ ವರ್ಷದ ತನಕ ಕುತೂಹಲ ಇರ್ತಿತ್ತು, ಅದೇನು ಇದೇನು ಅದು ಹೇಗೆ ಇದು ಹೇಗೆ ಹೇಳ್ತಕ್ಕಂಥ ಪ್ರಶ್ನೆ ಜಾಸ್ತಿ ಬರ್ತಿತ್ತು. 7ನೇ ವಯಸ್ಸಿನ ನಂತರದಲ್ಲಿ ಅನಾಲಿಟಿಕಲ್ ಇದ ಆಳ ಏನು, ಥರ್ಡ್ ಡೈಮೆನ್ಷನ್ ಅವರಿಗೆ ಬೇಕು, ಆ ವಯಸ್ಸಿನಲ್ಲಿ ಅದು ಶುರುವಾಗುತ್ತೆ. ಅದು ಸರಿಯಾದಂತಹ ಸಂದರ್ಭ ಜಗತ್ತನ್ನ ಅರ್ಥ ಮಾಡಿಕೊಳ್ಳಿಕ್ಕೆ. ಗಾಳಿ ಅಂತಂದ್ರೆ ಏನು, ಶಬ್ದ ಅಂತಂದ್ರೆ ಏನು, ಪಂಚಭೂತಗಳು 5 ಎಲಿಮೆಂಟ್ಸ್, ಆಕಾಶದಿಂದ ಏನು ಆಕಾಶಾತ್ ವಾಯು ವಾಯುರಾದ ಅಗ್ನಿ ಅಗ್ನಿರಾದ ಅಪಯ್ಯನ್ ನಾವು ಮಂತ್ರಗಳನ್ನು ಹೇಳ್ತೀವಿ. ಇದು ಏನಿದು, ಈ 5 ಎಲಿಮೆಂಟ್ಸ್ ಅಂತಂದ್ರೆ ಏನು, ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು. ಶಬ್ದಗಳಲ್ಲಿ ಅರ್ಥ ಹೇಳ್ಬಿಡ್ತಾರೆ, ನಮ್ಮ ಹಿರಿಯರ ಗುರುಗಳು ಹೇಳ್ಕೊಟ್ಬಿಡ್ತಾರೆ, ಆದ್ರೆ ಅದನ್ನ ಧಾರಣೆ ಮಾಡಿದಾಗ ಆ ಒಂದು ವೈಬ್ರೇಷನ್, ಆ ವೈಬ್ರೇಷನ್ ಅದ್ರ ಎದುರುಗಡೆ ಕುಂಡಲವನ್ನ ಹಾಕಿ ಕುತ್ಕೊಂಡು, ಮಂಡಲಗಳನ್ನ ಹಾಕಿ ಕುತ್ಕೊಂಡು ಆ ಅಗ್ನಿಯ ಆರಾಧನೆಯನ್ನ ನಾವು ಮಾಡಲಿಕ್ಕೆ ಶುರು ಮಾಡಿದ್ರೆ, ಆ ವರುಣನ ಆರಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರೆ, ಆ ಪ್ರಕೃತಿಯ ಆರಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರೆ, ಅದು ನಮ್ಮ ಅನುಭವಕ್ಕೆ ಬರುತ್ತೆ, ಅನುಭವಕ್ಕೆ ಬರುತ್ತೆ. ಇದು ಯೂನಿವರ್ಸಿಟಿ ವಿದ್ಯೆ ಅಲ್ಲ, ಸರ್ಟಿಫಿಕೇಟ್ ವಿದ್ಯೆ ಅಲ್ಲ, ಇದು ಅನುಭವದ ವಿದ್ಯೆ, ಅನುಭವದ ವಿದ್ಯೆ. ಯಾರಿಗೆ ಆ ಅನುಭವವನ್ನ ಪಡ್ಕೊಳ್ತಕ್ಕಂಥ ಇಚ್ಛೆ ಇದೆ ನಿರಂತರ ಸಾಧನೆಯಿಂದ. ಒಬ್ಬೊಬ್ಬರಿಗೆ ಕೆಲವೊಬ್ರು ಹೇಳ್ತಾರೆ 45 ದಿವಸ ಮಾಡಬೇಕು, 40 ದಿವಸ ಮಾಡಬೇಕು, ಅವನವನ ಕೆಪಾಸಿಟಿ ಅದು, ಅವನಿಗೆ 2 ದಿವಸದಲ್ಲಿ ಅದನ್ನು ಒಲಿಸ್ಕೊಳ್ಳೋ ಕೆಪಾಸಿಟಿ ಇದ್ರೆ 2 ದಿವಸ ಒಲಿಸ್ಕೊಂತಾರೆ, ಇಲ್ಲದ್ರೆ 20 ವರ್ಷ ಹೋದ್ರೂ ಆಗ್ಲಿಕ್ಕಿಲ್ಲ. ಕಣ್ಣು ಮುಚ್ಕೊಂಡು ಕುತ್ಕೊಂಡು ಮನೆಯಲ್ಲಿ ಇರ್ತಕ್ಕಂಥದ್ದೆಲ್ಲ ಬೈಕೊಂಡು ಸುತ್ತಮುತ್ತಲ ಯೋಚನೆ ಎಲ್ಲ ಮಾಡಿಕೊಂಡು ಗಾಯತ್ರಿ ಮಾಡ್ತಾ ಕೂತ್ಕೊಂಡ್ರೆ ಅದು ಗಾಯತ್ರಿ ಆಗುದಿಲ್ಲ, ಗಾಯತ್ರಿ ಆಗುದಿಲ್ಲ, ಅದು ಅದು ಮಂತ್ರ ಆಗುದಿಲ್ಲ. ತುಂಬಾ ಚೆನ್ನಾಗಿ ಹೇಳ್ತಾರೆ ಗಾಯತ್ರಿಗೆ ಇದೊಂದು ಛಂದಸ್ಸು, ಬಹುತೇಕ ಋಗ್ವೇದದ 1/4 ಒಂದು ಕಾರಾಂಶ ಭಾಗ ಗಾಯತ್ರಿ ಛಂದಸ್ಸಿನಿಂದ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಸ್ತ್ರೀಲಿಂಗವನ್ನು ಕೊಟ್ಟರು ಗಾಯತ್ರಿಗೆ, ಇದು ಆ ಛಂದಸ್ಸು ಹೇಗಿದೆ. ಅದಕ್ಕೋಸ್ಕರ ಗಾಯತ್ರಿಯ ಸಾಧಕರು ಹೇಳ್ತಾರೆ, ಯಾರು ಗಾಯತ್ರಿಯ ಸಾಧನೆಯನ್ನು ಮಾಡಬೇಕಂತ ಹೇಳ್ತಾರೆ, ಮನೆಯಲ್ಲಿ ಅದು ತಾಯಿ ಇರಲಿ ತಂಗಿ ಇರಲಿ ಹೆಂಡತಿ ಇರಲಿ, ಅವರ ಮನಸ್ಸನ್ನು ನೋಯಿಸಬಾರದು. ಅವರ ಮನಸ್ಸಿಗೆ ಸ್ವಲ್ಪ ಏನಾದರೂ ಚ್ಯುತಿ ಬಂದರೂ ಕೂಡ ಗಾಯತ್ರಿ ಜಾಸ್ತಿ. ಇವತ್ತಿನ ಮಹಿಳಾ ಸ್ವಾತಂತ್ರ್ಯದ ಭಾರಿ ಹೋರಾಟ ಇದೆಯಲ್ಲ, ಅಂಥವರಿಗೆ ನಾವು ಹೇಳಬೇಕಾಗತ್ತೆ ಸ್ವಾಮಿ, ನಮ್ಮ ಪರಂಪರೆ ಮೂಡಿ ಬಂದಿರೋದನ್ನೇ ಆ ಒಂದು ಸಿದ್ಧಾಂತದ ಮೇಲೆ. ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸ್ವಲ್ಪ ಏನಾದರೂ ನೋವಾದ್ರೂ ಕೂಡ ಗಾಯತ್ರಿ ಸಿದ್ಧ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಮೊದಲು ತಾಯಿಗೆ ನಮಸ್ಕಾರ ಮಾಡಿ ರಾಮಕೃಷ್ಣ ಪರಮಹಂಸರು ಹೆಂಡತಿಯನ್ನು ತಾಯಿ ಅಂತ ಗೌರವಿಸಿದ್ರು, ಮಹಾಮಾತೆ ಅಂತ ಗೌರವಿಸಿದ್ರು, ಪೂಜೆ ಮಾಡಿದ್ರು. ಒಬ್ಬ ಹೆಣ್ಣಿಗೆ ಸ್ವಾಭಾವಿಕವಾಗಿರತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಮೇಲಕ್ಕೆ ತೆಗೆದುಕೊಂಡು ಹೋದ್ರು, ಆ ದೇವಿಯ ಸ್ಥಾನದಲ್ಲಿ ಕುಂಡರಿಸಿಕೊಂಡ್ರು, ಆರಾಧನೆ ಮಾಡಿದ್ರು, ಅದರ ಪರಿಣಾಮವಾಗಿ ಜಗನ್ಮಾತೆಯನ್ನ ನೋಡಿದ್ರು, ಜಗನ್ಮಾತೆಯನ್ನ ನೋಡಿದ್ರು. ನೋಡ್ತಕ್ಕಂಥ ದೃಷ್ಟಿಯಲ್ಲಿ ಈ ಜಗತ್ತಿರುತ್ತೆ, ನೋಡ್ತಕ್ಕಂಥ ದೃಷ್ಟಿಯಲ್ಲಿ ಈ ಜಗತ್ತಿರುತ್ತೆ. ಏನೇ ಇರಲಿ,
ಬಹುತೇಕ ನಮ್ಮ ಮಾತುಗಳು ಶುರುವಾದ್ರೆ ಅದಕ್ಕೆ ಹಳಿ ಇರುವುದಿಲ್ಲ, ಹಾಗೆ ಹೋಗ್ತಾ ಇರುತ್ತೆ. ಕಾರ್ಯಕ್ರಮ ತುಂಬಾ ಮುಗಿ ಆದಷ್ಟು ಬೇಗ ಮುಗಿಸ್ಬೇಕಾಗಿದೆ. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಪರಂಪರೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಒಂದು ಸೌಭಾಗ್ಯ ಗಾಯತ್ರಿ ಆರಾಧನೆ ಮಾಡ್ತಕ್ಕಂಥದ್ದು ಅಷ್ಟಾಕ್ಷರಿ, ಇದನ್ನ ಅರ್ಥ ಮಾಡ್ಕೊಳ್ಳದೇನೆ ಇದನ್ನ ಸಂಪ್ರದಾಯ ಅಂತ ತೋರಿಸಿದ್ರೆ ಅದರಿಂದ ಲಾಭ ಇಲ್ಲ. ಅಟ್ಲೀಸ್ಟ್ ಮಾಡ್ಕೊಂಡು ಹೋಗ್ತಾ ಇರಲ್ಲ ಅನ್ನೋದು ಸಪ್ತವೇ. ಆದ್ರೆ ಇದನ್ನ ಅರ್ಥ ಮಾಡಿಕೊಂಡು ಆ ಶಬ್ದದ ತರಂಗಗಳ ಜೊತೆಗೆ ನನ್ನ ಸಾಧನೆಯನ್ನು ನಾನು ಮಾಡಬಹುದಾದ ಶಬ್ದಗಳ ತರಂಗಗಳ ಜೊತೆಗೆ, ಆ ಧ್ವನಿ ತರಂಗಗಳ ಜೊತೆಗೆ, ಆ ಒಂದು ಮಹಾ ಪ್ರಕೃತಿಯ ಮಹಾಶಕ್ತಿಗಳ ಆವಾಹನೆಯೊಂದಿಗೆ, ಅಧಿಷ್ಠಾನದೊಂದಿಗೆ ನಾನು ನನ್ನ ಸಾಧನೆಯನ್ನ ಪೂಜೆಯನ್ನು ಮಾಡಬಹುದಾದ್ರೆ ಖಂಡಿತವಾಗಿ ಯಾರಿಗೂ ಕೂಡ ಬೇರೆ ಪುಸ್ತಕವನ್ನು ಓದಬೇಕಾದಂತಹ ಅಗತ್ಯತೆ ಇಲ್ಲ. ಆ ಪ್ರಕೃತಿಯಲ್ಲಿರ್ತಕ್ಕಂಥ ಜ್ಞಾನ ಎದುರುಗಡೆ ಬಂದು ಹೇಳುತ್ತೆ, ನಮ್ಮೊಳಗಡೆ ಬಂದು ಹೇಳುತ್ತೆ, ನನ್ನನ್ನು ಹೇಳು, ನನ್ನನ್ನು ತಿಳಿಸು, ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳುತ್ತೆ. ಈ ಜಗತ್ತಿಗೆ ಆ ತಾಕತ್ತಿದೆ, ನೋಡ್ತಕ್ಕಂಥ ದೃಷ್ಟಿ ಬೇಕು. ಆ ಟ್ರಾನ್ಸ್ಪರೆಂಟ್ ಪ್ರಕೃತಿಯಲ್ಲಿರ್ತಕ್ಕಂಥ ದೇವತೆಗಳನ್ನ, ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿಯನ್ನ ನೋಡ್ತಕ್ಕಂತಹ ಯೋಗ್ಯತೆ ಕಣ್ಣಿಗೆ ಬರಬೇಕು ಅಂತಾದ್ರೆ ಅದು ಹೃದಯದಾಳದಿಂದ ಆ ಗಾಯತ್ರಿ ಎದ್ದು ಬರಬೇಕು, ಗಾಯತ್ರಿ ಅನುರಣಿತ ಆಗಬೇಕು, ಗಾಯತ್ರಿಯ ಸಾಧನೆ ಆಗಬೇಕು, ಆಗ ಮಾತ್ರ ಗಾಯತ್ರಿಯ ಸಿದ್ಧಿ ಆಗುತ್ತೆ. ಇಷ್ಟನ್ನು ಹೇಳ್ತಾ ಇಲ್ಲಿರ್ತಕ್ಕಂಥ ವಿದ್ವಜ್ಜನರ ಆ ಎಲ್ಲ ಪದತಲದಲ್ಲಿ ನನ್ನ ಎರಡು ಶಬ್ದಗಳನ್ನು ಇಟ್ಟು ನನ್ನ ಮಾತುಗಳನ್ನು ಮುಗಿಸ್ತಾ